200 rupees ho nodabodu. Camera touch madidru work aagta illa. Hello, welcome back to Puneet Hack 1 month content. So ee video dalli yen nodtira andre cheap price ge goggles ell sigutte anbuddu ella tara goggles ಕಲೆಕ್ಷನ್ ತಗೊಂಡ್ಬಿಡಣ ಅಂತ ಅದನ್ನೇ ನೋಡ್ತೀರಾ ಈ ವಿಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋ ಹೊರಡೆ ಹೋಗೋಣ. ಮಂಗಡಿಲಿ ಏನೇನು ಸಿಗತ್ತೆ ಬೈ ಸರ್? ಕ್ಯಾಪ್, ಬೆಲ್ಟ್, ಪರ್ಸ್, ಸನ್ ಗ್ಲಾಸ್, ಕಿಚನ್, ಪರ್ಫ್ಯೂಮ್, ಸಾಕ್ಸ್, ಕರ್ಸಿಪ್, ಆಲ್ ಐಟಮ್. ಆಡ್ಸ್ ನೋಡ್ಬೋದು, ಆಡ್ಸ್ ಇದೆ. ಬಜರಂಗಿ ಕ್ಯಾಪ್ ಹೌಸ್ ಅಂದ್ಬಿಟ್ಟು ಆ್ಯಪ್ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಂಗಡಿಲಿ? 25 ಸ್ಟಾರ್ಟಿಂಗ್ ರೇಟ್ ಇದೆ, 300 ಬರೋದಿದೆ. ಮಹಾರಾಜ ಕಾಂಪ್ಲೆಕ್ಸು ಎಲ್ಲ ಸಿಗ್ತಾ ಇದ್ದಾರೆ. ಬೈಕ್ ರೈಡಿಂಗ್ ಗ್ಲೋಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು 80 ರುಪೀಸ್, 60 ರುಪೀಸ್. ಇದಕ್ಕೆ ಏನಾದ್ರೂ ಒಂದ್ ವಿಡಿಯೋ ಕೊಡ್ತಾ ಇರ್ಬೇಕು, ಮಾಡ್ತಾನೆ ಇರ್ಬೇಕು ಅನ್ಬಿಟ್ಟು ನಿಮ್ ಮುಂದೆ ಬಂದಿದೀನಿ. ಸೊ ನೋಡ್ಬೋದು ಇವಾಗ ಇದೆಲ್ಲ ಓಪನ್ ಮಾಡಿ ರಿವ್ಯೂ ಮಾಡ್ಬಿಡೋಣ. 60 ರುಪೀಸ್, 80 ರುಪೀಸ್ಗೆ ಹೆಂಗಪ್ಪ ಸಿಗತ್ತೆ ಗಾಗಲ್ಸ್ ಅನ್ಕೋಬಹುದು. ಆದ್ರೆ ಸಿಗತ್ತೆ. 10 ಪೀಸ್, 20 ಪೀಸ್ ತಗೊಂಡ್ರೆ ಮಾತ್ರ ಅವ್ರಿಗೆ ಹೋಲ್ಸೇಲ್ ಹಾಕ್ಬಿಡೋದು. 1 ಪೀಸ್, 2 ಪೀಸ್ ತಗೊಂಡ್ರೆ ನಿಮ್ಗೆ 100 ರುಪೀಸ್ ಇಲ್ಲ 150 ರುಪೀಸ್ ಹೇಳ್ತಾರೆ. ಈ ಕಡೆ ಇರೋದು ಬಂದು 80 ರುಪೀಸ್ ಟು 100 ರುಪೀಸ್, ಈ ಕಡೆ ಇರೋದು ಬಂದು 60 ರುಪೀಸ್ ಟು 80 ರುಪೀಸ್. ನೋಡ್ಬೋದು, ನೋಡದ ಒಂದು ಹರಡೇನೆ ಹೊಡೆದೋಗಿದೆ. ತಗೊಂಡು ಒಂದು ತಿಂಗ್ಳಾಯ್ತು, ಎಲ್ಲ ಪೆಂಡಿಂಗ್. ಕ್ಯಾಪ್ ಗ್ಲೋವ್ಸ್ ತಗೊಂಡಿದ್ದೀನಿ, ಇದಾದ್ಮೇಲೆ ಅದು ತೋರಿಸ್ತೀನಿ. ಇದು ಒಂದೊಂದ ತೋರಿಸ್ತಾರೆ ಆಗಲ್ಲ, ಎಲ್ಲಾನು ನಿಮ್ಗೆ ಹಾಕಿ ತೋರಿಸ್ತೀನಿ. ಫೈನಲ್ ಆಗಿ ನಿಮ್ ತೋರ್ಸಾಯ್ತು ಹೆಂಗೆ ಡಿಸೈನ್ಸ್ ಇದೆ ಅಂದ್ಬಿಟ್ಟು. ಸೊ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಇದೆ, ಅಲ್ಲೇ ತಗೊಂಡಿದ್ದು ನಾನು. ನೋಡಿದ್ರ ಹೆಂಗಿದೆ? ಗಾಗಲ್ಸ್ ಎಲ್ಲ ನೋಡಾಯ್ತು ಅದೇ ಅಂಗಡಿಯಲ್ಲಿ. ಇಪಾಪ್ ಕ್ಯಾಪು, ಆಮೇಲೆ ಬೈಕ್ ರೈಡ್ ಮಾಡೋಕ್ಕೆ ಗ್ಲೌಸ್ ತೊಗೊಂಡಿದ್ದೀನಿ, ಹ್ಯಾಂಡ್ ಗ್ಲೌಸು. ಸೊ ಇದನ್ನು ರಿವ್ಯೂ ಮಾಡ್ಬಿಡ್ತೀನಿ ನಿಮ್ಗೆ ಮುಂದೆ ಬೇಗ. ಸೊ ಇಲ್ಲಿ ನೋಡ್ಬೋದು ಹೆಂಗಿದೆ ನೋಡಿದ್ರ. ಬರೀ 110 ರೂಪಾಯಿ ರೀ ಇದು. ಆಚೆ ತೊಗೊಂಡ್ರೆ ಒಂದು 250 ರುಪೀಸ್, 300 ರುಪೀಸ್ ಅಂದರೆ ಹೇಳ್ತಾರೆ ಎಲ್ಲ ಥರ ಕಲೆಕ್ಷನ್ ಸಿಕ್ಕೊಂಡು. ಸೊ ಅಲ್ಲೇ ತೊಗೊಂಡಿದ್ದಿದ್ದನ್ನು. ಆಮೇಲೆ ಹ್ಯಾಂಡ್ ಗ್ಲೌಸು ಯಮಹಾದು. ನನ್ನ ಗಾಡಿ ಲೋಗೋ ಎಲ್ಲ ಸಿಕ್ಕಿಲ್ಲ, ನನ್ನ ಗಾಡಿ ಬಂದು ಹೊಸ ಗಾಡಿ. ಸೊ ಇನ್ನೂ ಬರೋದು ಲೇಟು. ಅಮೆಝಾನಲ್ಲಿ ಚೆಕ್ ಮಾಡಿದೆ, ಇವ್ರ ಹತ್ರ ಇರೋ ಪ್ರೈಸ್ ಚೆಕ್ ಮಾಡಿದೆ. ಅಮೆಝಾನಲ್ಲಿ ಬಂದು 350 ರುಪೀಸ್ ಅರೌಂಡ್ ಹೋಗ್ತಾ ಇದೆ, ಇಲ್ಲಿ ಬಂದು 200 ರೂಪಾಯಿಗೆ ಸಿಕ್ತು. 200 ರುಪೀಸು ನೋಡ್ಬೋದು. ಹಾಫ್ ಗ್ಲೌಸು, ಆಮೇಲೆ ಫುಲ್ ಗ್ಲೌಸು. ಎಲ್ಲಾದರೂ ರೈಡ್ ಮಾಡೋಂಗಿದ್ರೆ ಇದು ಹೋಗೋವಾಗ ಕೆರಳೆ ಬಿದ್ದರೂ ಬಕ್ಕಲ್ಸ್ ಅಂತಾರೆ ಇದು ನೋಡಿ. ಕೆರಳೆ ಬಿದ್ದರೂ ಏನು ಏಟಾಗಲ್ಲ. ನೋಡಿದ್ರ ಯಮಹ ಲೋಗೋ ಬೇರೆ ಕೊಟ್ಟಿದ್ದಾರೆ. ನಾನು ಒಂದ್ಸಲಿ ವಿಚಾರಿಸಿದ್ದೆ ಎಷ್ಟು ಗ್ಲೌಸ್ ರೇಟ್ ಅಂದ್ಬಿಟ್ರೆ ಸುಸ್ತಾಗ್ಬಿಟ್ಟೆ ನಾನು. 700, 800, 1000 ಹಂಗಂತ ಇದ್ದಾರೆ. ಆದರೆ ಸೇಮ್ ಅದು ಇದು ಎಲ್ಲ ಒಂದೇ ಅನಿಸುತ್ತೆ. ಬ್ರ್ಯಾಂಡ್ ಹೆಸರು ಹೇಳಿ ಮಾರ್ತಾರ ಏನು ಗೊತ್ತಿಲ್ಲ ನನಗೆ. ಏನಂದ್ರೆ ಅಮೆಝಾನಲ್ಲಿ ನೋಡಿದ್ದು ಇಲ್ಲಿ ಅರ್ಧ ಫಿಂಗರ್ ಪ್ರಿಂಟ್ ಕೊಟ್ಟಿರ್ತಾರೆ, ಇದ್ನಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲ. ಅದು 350 ರುಪೀಸು, ಇದು 200 ರುಪೀಸು. ಸೊ ಒಂದೇ ಒಂದು ಚೇಂಜಸ್ ಇದೆ ಅಬ್ಸರ್ವ್ ಮಾಡಿದ್ರೆ. ಇಲ್ಲೊಂದು ಅರ್ಧ
ಫೋನ್ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟಿರ್ತಾರ ಇಲ್ಲಿ, ಆದ್ರೆ ಫಿಂಗರ್ ಪ್ರಿಂಟ್ ಇಲ್ಲ ನೋಡಿ. ಕ್ಯಾಮ್ರಾ ಟಚ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಇದು ವಾರ್ಡೆ ಇರೋ ಪ್ರಾಡಕ್ಟ್ ಇಷ್ಟು ಮಾಡ್ಕೊಡ್ತಾರ ಅಂದ್ರೆ ಓಕೆ ವರ್ತೆ. ಸೊ ಇಲ್ಲಿಗೆ ಮುಗಿಸೋಣ ವಿಡಿಯೋನ. ಈ ಪರ್ಚೇಸಿಂಗ್ ಬಂದು ಇದನ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ ಬರ್ತೀನಿ ಒಂದೊಂದಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸ್ಟುಡಿಯೋಗೆ ಏನೇನು ಪರ್ಚೇಸ್ ಮಾಡಬೇಕು, ಇನ್ನ ಏನೇನು ತಗೋಬೇಕು ಅಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಬಾಯ್. ಪುನೀತ್ ಹ್ಯಾಕ್ ಒನ್ ಮಂತ್ ಕಂಟೆಂಟ್. ಬೇಗ ನೋಡೋಣ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ.